ಐಪಿಎಸ್ ಅಧಿಕಾರಿ ಡಿ ರೂಪಂ ಮತ್ತೆ ಐಎಎಸ್ ಅಧಿಕಾರಿ ರೋಹಿಣಿ ಸುಂದರಿ ನಡುವಿನ ಜಟಪಟಿ ತಾರಕಕ್ಕೇರಿದೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಕೆಆರ್ ನಗರ ಶಾಸಕ ಸಾರಾ ಮಹೇಶ್ವರ್ ಇದ್ದಾರೆ, ಮಾತಾಡ್ತೀನಿ. ಸರ್, ನೀವು ಒಂದು ಅಂದರೆ ನಿಮ್ಮ ಜೊತೆ ಕಾಂಪ್ರಮೈಸ್ಗೆ ಬಂದಿದ್ರು ಎನ್ನಲಾದಂಥ ಒಂದು ಫೋಟೋ ಅಂದರೆ ಫೋಟೋ ವೈರಲ್ ಆದಂಥ ಬಳಿಕ ಇದೀಗ ರೋಹಿಣಿ ಸುಂದರಿ ಮತ್ತು ಡಿ ರೂಪ ನಡುವಿನ ಒಂದು ವಾಕ್ ಸಮರ ಟ್ವಿಟರ್ ವರ್ ತಾರಕಕ್ಕೇರಿದೆ. ಏನಿದೆ ಸರ್ ನಿಮ್ಮ ಮಾಹಿತಿ? ನೀವು ಪತ್ರಕರ್ತರು ಅಥವಾ ಮೀಡಿಯಾದವರು ಮೊದಲು ಅದೇನು ರಾಜಿ ಅಂದರೆ ಏನರ್ಥ? ರಾಜಿ ಪ್ರಶ್ನೆ ಅಲ್ಲ ಇಲ್ಲಿ. ಅಧಿಕಾರಿಗಳು ಅವರ ಅಧಿಕಾರದ ಅವಧಿಯಲ್ಲಿ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಾದಂಥ ನಾವುಗಳು ಅವ್ರಿಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಆ ವಿಚಾರವಾಗಿ ಅವರು 30 ದಿವಸದಲ್ಲಿ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಕೆಲವು ರಾಜಕೀಯ ಪ್ರೇರಿತವಾಗಿ ನಾವು ಮಾತಾಡಿದ್ವಿ. ಅದಾದ ನಂತರ ಕೆಲವು ಅವರ ಮೇಲೆ ಈ ಕೋವಿಡ್ ಸಂದರ್ಭದಲ್ಲಿ ಒಂದು 5-6 ಆರೋಪಗಳನ್ನು ಮಾಡಿ ನಾನು ಕೊಟ್ಟಿದ್ದೆ. ಅವರು ವರ್ಗಾವಣೆ ಆದ ನಂತರ ನನ್ನ ಮೇಲೆ ಕೆಲವು ಆರೋಪಗಳನ್ನು ಹೇಳಿದ್ದೆ. ಆದರೆ ಯಾವುದೇ ಅಧಿಕಾರಿ ಪತ್ರಿಕೆಗಳಿಗೆ ಹೋಗುವಾಗಿಲ್ಲ, ಅದು ಅವ್ರಿಗೆ ಅರಿವಾಯಿತು. ನಾನು ಡಿಸೆಂಬರ್ ಬೆಂಗಳೂರಿನಲ್ಲಿ 24ನೇ ತಾರೀಕಿದ್ದಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರಾದಂಥ ಮಣಿವನ್ನನ್ ಅವ್ರ ಜೊತೆ ಬಂದಿದ್ದರು. ಅಲ್ಲಿ ಈ ರೀತಿ ಆಗಿದೆ, ಗೊತ್ತಾಗಲಿಲ್ಲ ನನಗೂ ಅಂಥೇಳಿ ಅವ್ರಲ್ಲಿ ಚರ್ಚೆ ಮಾಡಿ ಅವ್ರು ಮಾಡಿರ್ತಕ್ಕಂಥದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅದಾದ ಮೇಲೆ ಆ ವಿಚಾರನ ಈಗ ಅದು ಎಂಕ್ವೈರಿ ಇಲಾಖೆಯಲ್ಲಿದೆ, ಸರ್ಕಾರ ತೀರ್ಮಾನ ಮಾಡಿ. ಸರ್, ಈಗ ಖಾಸಗಿ ಫೋಟೋ ಬಿಡುಗಡೆ ಆಗಿದ್ದಾವೆ ರೋಹಿಣಿ ಸಿಂಧೂರು ಅವರು, ಯಾರಿಗೆ ಕಳಿಸಿರ್ಬೋದು ಅನ್ನೋ ಅನುಮಾನ ಸರ್? ಅಥವಾ ನಿಮ್ಮ ವಿರುದ್ಧ ಏನಾದರೂ ಆ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ತಾಳೆ ಹಾಕ್ಬೋದಾ? ಅವಿದೆ ಯಾವುದು ನನಗೆ ಗೊತ್ತಿಲ್ಲ. ಈ ವಿಚಾರಗಳಲ್ಲಿ ನಾವು ಚರ್ಚೆ ಮಾಡುವಂಥದ್ದು ಸರಿಯಲ್ಲ, ಅದವರಿಬ್ಬರ ವೈಯಕ್ತಿಕ ವಿಚಾರ. ನಾನು ನನ್ನ ಮೇಲೆ ಏನವ್ರು ಆರೋಪ ಹೊರಿಸಿದ್ರು ಅದು 2 ಸಾರಿ ಕೂಡ ಅದು ರಾಜಕಾಲುವೆ ಅಲ್ಲ ಗೋಮಾಳ ಅಲ್ಲ ಅಂಥೇಳಿ ಬಂದಿದೆ. ಅವ್ರ ಮೇಲೆ ನಾನು ಹಾಕಿರ್ತಕ್ಕಂಥ ಆರೋಪದಲ್ಲಿ ಈಗಾಗಲೇ ಎಂಕ್ವೈರಿ ರಿಪೋರ್ಟ್ ಬಂದಿದೆ. ಅದರಲ್ಲಿ 4 ನಾನು ಹೇಳಿರುವಂಥದ್ದು ಬಗ್ಗೆ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ತೀರ್ಮಾನ ಮಾಡುವಂಥದ್ದು ಚೀಫ್ ಸೆಕ್ರೆಟರಿ ಮತ್ತು ಮುಖ್ಯಮಂತ್ರಿ. ಈಗ ಮಣಿವನ್ನ ಒಂದು ಜೊತೆ ಕಾಂಪ್ರಮೈಸ್ ಬಂದಿದ್ದು ನಿಜನಾ? ಏನು ಚರ್ಚೆ ಆಯಿತು ಸರ್ ಅವತ್ತು? ಆ್ಯಕ್ಚುಲಿ 24ನೇ ತಾರೀಕು ಬಂದಿದ್ದಾರೆ, ಫೋಟೋಸ್ ಇದೆ, ಕಳಿಸಿದ್ದೀವಿ, ಚರ್ಚೆ ಮಾಡಿದ್ದಾರೆ, ಹೇಳಿದ್ದೀನಿ. ತಪ್ಪಾಗಿದೆ ಮತ್ತು ಅದು ನಾವು ಯಾರಿಗೂ ತೊಂದರೆ ಕೊಡಬೇಕು ಅಂತೇನಿಲ್ಲ. ಬಟ್ ಎಲ್ಲಿ ಅವ್ರಿಗೆ ಆದಂಥ ಒಂದು ಲಿಮಿಟೇಷನ್ ಇರ್ತದೆ, ಅದರಲ್ಲಿ ಅದ್ರ ರೆಡಿನಲ್ಲಿ ಇರಬೇಕು ಅಂತೇಳಿ ನಾವು ಅವರು ತಿದ್ಕೊಳ್ಳುವಂಥದ್ದು ಮಾಡಲಿ ಅಂತೇಳಿ ಹೇಳಿ. ಸರ್, ಈಗ ಸಿಂಧೂರು ಕ್ಷಮೆ ಯಾಚಿಸಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಈಗ ಮುಂದಿನ ಸ್ಟ್ಯಾಂಡ್ ಏನು ಸರ್ ನಿಮ್ಮದು? ಯಾಕೆಂದರೆ ಕಾನೂನು ಹೋರಾಟ ನಡೆಸ್ತಾ ಇದ್ದೀರಾ, ಮತ್ತೊಂದು ಕಡೆಗೆ ದೂರು ಕೂಡ ಕೊಟ್ಟಿದ್ದೀರಾ, ನಿಮ್ಮ ನಿಲುವೇನು ಈ ಸಂದರ್ಭದಲ್ಲಿ? ನನಗೆ ನನ್ನದೇ ಆದಂಥ ಕೆಲಸಗಳಿದ್ದಾವೆ. ಈಗ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀನಿ, ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ, ಅದನ್ನು ಕ್ರಮ ತಗೊಳ್ಳುವಂಥದ್ದು ಏನು ಮಾಡ್ತಾರೆ ಚೀಫ್ ಸೆಕ್ರೆಟರಿ ಮುಖ್ಯಮಂತ್ರಿಗಳು ಅಂತೇಳಿ ಕಾದು ನೋಡೋಣ. ಬಟ್ ಹಿಂದೆ ಅದ್ರ ಹಿಂದೆ ಹೋಗಿ ಮತ್ತೆ ಅದನ್ನು ಫಾಲೋ ಮಾಡುವಂಥದ್ದು ಅದು ಎಲ್ಲ ಮಾಡಲಿಕ್ಕೆ ನನಗೆ ನನ್ನದೇ ಆದಂಥ ಕೆಲಸಗಳಿರೋದ್ರಿಂದ ಅವ್ರು ಬಂದು ವಿಷಾದ ವ್ಯಕ್ತಪಡಿಸಿರೋದ್ರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಬೇರೆ ಕೆಲಸ ಇರೋದ್ರಿಂದ ಅದ್ರ ಕಡೆ ಗಮನ. ಕೊನೆಯದಾಗಿ ಸರ್, ಈಗ ಡಿ ರೂಪ ಮತ್ತು ಸಿಂಧೂರಿ ನಡುವಿನ ಜಟಪಟ್ಟಿ ತಾರಕಕ್ಕೇರಿದೆ. ಒಬ್ಬ ಹಿರಿಯ ಶಾಸಕರು ಅಂದರೆ ಒಂದು ಪಾರ್ಟ್ ಆಫ್ ದಿ ಗೌರ್ಮೆಂಟು, ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಬ್ಬರ ಜಗಳ ಈ ರೀತಿಯಾಗಿ ಬೀದಿಗೆ ಬಂದಿರೋ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಾ ಸರ್? ಯಾವುದೇ ಅಧಿಕಾರಿಗಳು ಕೂಡ ಪತ್ರಿಕೆಗಳಿಗೆ ಹೋಗಬಾರ್ದು, ಅದು ಸರಿಯಲ್ಲ. ಪತ್ರಿಕೆಗೆ ಹೋಗಿರ್ತಕ್ಕಂಥದ್ದು ಸರಿಯಲ್ಲ, ಅದನ್ನು ಚೀಫ್ ಸೆಕ್ರೆಟರಿ ಕರೆದು ಸರಿ ಮಾಡುವಂಥ ಕೆಲಸ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಶಾಸಕ ಸಾರಾ ಮಹೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹೊಸಕೋಟೆ ಮಂಜು ಜೊತೆ ಹಬ್ಬಾಕಾ ತಿಮ್ಮೇಗೌಡ, ನ್ಯೂಸ್ ಫಸ್ಟ್, ಬೆಂಗಳೂರು.